ಇದು ಮಾಯಾ ಬಜಾರ್, ನಾನು ಶ್ರುತಿ. ಶಕೀಲಾ ಒಂದು ಕಾಲದ ಶೃಂಗಾರ ರಾಣಿ. ಈ ರಾಣಿ ಜೇನಿನ ಸಹವಾಸಕ್ಕೆ ಹಾತೊರಿತಾ ಇದ್ದರು ಎಷ್ಟೋ ಮಂದಿ. ಶಕೀಲಾ ಅವರನ್ನ ರತಿದೇವಿಯ ಅಪರಾವತಾರ ಎಂದವರು ಇದ್ದಾರೆ. ತೆರೆಯ ಮೇಲೆ ಇಷ್ಟೆಲ್ಲ ವರ್ಣರಂಜಿತವಾಗಿ ಬದುಕಿದ್ದ ಶಕೀಲಾ ನಿಜ ಜೀವನದಲ್ಲಿ ಶೃಂಗಾರಕ್ಕಿಂತ ಹೆಚ್ಚಾಗಿದ್ದದ್ದು ಬರೀ ನೋವು. ಆ ನೋವುಗಳನ್ನ ಆಕೆ ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಳು. ಆ ಕತೆ ಈಗ ಸಿನಿಮಾ ಆಗ್ತಿದೆ. ಶಕೀಲಾ ಎನ್ನುವ ಬಣ್ಣದ ಚಿಟ್ಟೆಯ ಕಥೆಯನ್ನ ತೆರೆಯ ಮೇಲೆ ತರ್ತಾ ಇರೋದು ಒನ್ ಅಂಡ್ ಓನ್ಲಿ ಇಂದ್ರಜಿತ್ ಲಂಕೇಶ್. ಇಂದ್ರಜಿತ್ ಲಂಕೇಶ್ ಅವರದ್ದು ಯಾವಾಗ್ಲೂ ಬೇಚ್ರಿ ಲೈಫ್ ಸ್ಟೈಲ್. ಅವರ ಸಿನಿಮಾಗಳು ಕೂಡ ಅಷ್ಟೇ ಕಲರ್ಫುಲ್. ತಮ್ಮ ಚಿತ್ರಕ್ಕೆ ಯಾವಾಗ್ಲೂ ಬಾಲಿವುಡ್ ಬೆಡಗಿಯರನ್ನ ಕರೆತರೋ ಇಂದ್ರಜಿತ್ ಈಗ ತಾವೇ ಮುಂಬೈ ಫ್ಲೈಟ್ ಹತ್ತಿದ್ದಾರೆ, ಅದು ಶಕೀಲಾ ಜೊತೆ. ಲವ್ ಯು ಆಲಿಯಾ ಸಿನಿಮಾದಲ್ಲಿ ಶಕೀಲಾಗೆ ಒಂದು ಪಾತ್ರ ಕೊಟ್ಟಿದ್ದ ಇಂದ್ರ ಹತ್ತಿರದಿಂದ ಅವರನ್ನ ಗಮನಿಸಿದ್ರು. ಅವರಿಗ್ಯಾಕೋ ಶಕೀಲಾ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಅನ್ಸಿದೆ. ಹೀಗೆ ಅನ್ನಿಸ್ತಿದ್ದ ಹಾಗೆ ಶಕೀಲಾ ಚೇಚಿ ಜೊತೆ ಮಾತನಾಡಿ ಅವರ ಜೀವನ ಚರಿತ್ರೆಯನ್ನ ಸಿನಿಮಾ ಮಾಡೋ ಐಡಿಯಾ ಮಾಡಿದ್ರು. ಹಲೋ ಮೀ నువ్వా, ఏంటి ఇక్కడికి వచ్చావు? మీరే కదా మేడం ఫాలో మీ అన్నారు, అందుకే ఇంటికి వచ్చా. ಶಕೀಲಾ ಅವರ ಜೀವನ ಚರಿತ್ರೆಯ ಈ ಕತೆ ಹಿಂದಿ ಸಿನಿಮಾ ಆಗ್ತಿದೆ. ಕನ್ನಡದ ನಿರ್ದೇಶಕರು ಮಲಯಾಳಿ ಚೇಚಿ ಕಥೆಯನ್ನ ಹಿಂದಿ ಸಿನಿಮಾ ಮಾಡೋ ಮನಸ್ಸು ಮಾಡಿದ್ದಾರೆ. ಶೀಲಾ ಬರೆದಿರುವ ಪುಸ್ತಕವನ್ನ ಓದಿರುವ ಇಂದ್ರಜಿತ್ ಅದಕ್ಕೀಗ ಚಿತ್ರಕಥೆಯ ರೂಪ ನೀಡುತ್ತಿದ್ದಾರೆ. ತಮ್ಮ ಬಗ್ಗೆ ಸಿನಿಮಾ ಆಗ್ತಿದೆ ಅನ್ನೋ ಖುಷಿ ಶಕೀಲಾಗೂ ಇದೆ. ತಾನು ಅನುಭವಿಸಿದ ನೋವು ಎಲ್ಲರಿಗೂ ತಿಳಿಯಬೇಕು, ನನ್ನ ಜೀವನ ಹೇಗಿತ್ತು ಅನ್ನೋ ವಿಷಯ ನನ್ನ ಅಭಿಮಾನಿಗಳಿಗೆ ತಿಳಿಯಬೇಕು ಎಂದಿರುವ ಶಕೀಲಾ ಸಿನಿಮಾ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾಳೆ. ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ಕನಸುಗಳಿಗೆ ಲಗ್ಗೆ ಹಾಕಿ ಅವರ ಶೃಂಗಾರ ರಸಕ್ಕೆ ಆಸರಿಯಾಗಿದ್ದ ಶಕೀಲಾ ನಟಿಸಿದ್ದು ಅಂತಹ ಸಿನಿಮಾಗಳಲ್ಲೇ. ಆಕೆಯ ಸಿನಿಮಾಗಳು ವಯಸ್ಕರಿಗೆ ಮಾತ್ರ ಸೀಮಿತವಾಗಿದ್ವು. ಶಕೀಲಾ ನಟಿಸಿದ್ದೆಲ್ಲ ಆ ರೀತಿಯ ಪಾತ್ರಗಳಲ್ಲೇ. ಮಲಯಾಳಿಯಂನ ಈ ಹಾಟ್ ಬಾಂಬ್ ನಿಜ ಜೀವನದ ಕಥೆಯೇ ಬೇರೆ. ಅದನ್ನ ಆಕೆ ಕಳೆದ ವರ್ಷ ಪುಸ್ತಕ ರೀತಿಯಲ್ಲಿ ಹೊರತಂದಿದ್ಲು. ಅದಕ್ಕೀಗ ಸಿನಿಮಾ ರೂಪ ಸಿಕ್ತಿದೆ. ఇప్పుడు నేను మీకు సెల్ఫ్ డిఫెన్స్ నేర్పిస్తాను, మీలో ఒకరు రండి. ఎవరు రారా? ఏయ్ అలీబాబా, నువ్వురా. రారా? ఏయ్ రా. అలవాళ్ళు కట్టుకోరు మేడం, తప్పు. కట్రా, కట్టు. ಒಂದಾನೊಂದು ಕಾಲದಲ್ಲಿ ನಾಯಕಿಯರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುತ್ತಿದ್ದ ಶಕೀಲಾ ಪಡ್ಡೆ ಹುಡುಗರ ಪಾಲಿನ ಹಾಟ್ ಕೇಕ್. ಆದ್ರೆ ಈಕೆಯ ಬಾಳು ಹೂವಿನ ಹಾಸಿಗೆನೂ ಆಗಿರಲಿಲ್ಲ. ಅಲ್ಲಿ ಹೂವಿಗಿಂತ ಹೆಚ್ಚಾಗಿ ಕಂಡಿದ್ದು ಮುಳ್ಳುಗಳನ್ನೇ. ಅದನ್ನೇ ಆಕೆ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾಳೆ. ಸಾವಿರಾರು ಜನರ ಕನಸಿನ ರಾಣಿಯಾಗಿದ್ದ ಈಕೆ ನಿಜಕ್ಕೂ ಸಂತೋಷದಿಂದ ಇದ್ದಿದ್ದು ಕೆಲವು ವರ್ಷಗಳು ಮಾತ್ರ. ಈಕೆಯ ಸೌಂದರ್ಯ ನೋಡಿಯೇ ಈಕೆಗೆ ಹಣ ನೀಡುತ್ತಿದ್ದ ಮಂದಿಯೇ ಈಕೆಯನ್ನ ಬೀದಿ ಪಾಲು ಮಾಡಿದ್ದು ಈಗ ಇತಿಹಾಸ. ಚದುವ ಚದುವ ಅಡುಕು ತಿಂಟಾವಾ?
కాదు మేడం, మీరు మేము కండక్షన్కి వద్దాం మేడం. మన ఇద్దరమా? కాదండి, మీ టీచర్స్, మా స్టూడెంట్స్ ముందు కండక్షన్కి వచ్చేద్దాం. ముందు మమ్మల్ని ఐఏఎస్ ఆఫీస్ చేసేయండి, ఆ తర్వాత ఎగ్జామ్ పెట్టుకోండి. బుర్రగానే చెడిపోయిందా నీకు? ముందు ఐఏఎస్ ఆఫీసర్లేంటి, తర్వాత పరీక్షలేంటి? అంతే మేడం, మీ చేస్తే రైట్, మేము చేస్తే రాంగ్. మీ పెద్దలు అందరూ కలిపి మా యూత్ కన్యాయం చేస్తున్నారు మేడం. అవును 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 అవును. కూర్చోండి కూర్చోండి. ఏంట్రా, ఏమన్యాయం చేశారా మీకు? మీరంటే ముందు సీఎం అయిపోతారు, ఆ నెలతో ఎలక్షన్ ఎట్టుకుంటారు. ఆఫ్టర్ మేము అడిగింది ఏంటండి ఐఏఎస్ చెప్పమ్మా, మీకో న్యాయం మా యూత్కో న్యాయమా? రేయ్, నోరు మూసుకుని కూర్చో. ಈಕತೆ ಈಗ ಸಿನಿಮಾ ರೂಪದಲ್ಲಿ ಬರುತ್ತಿದೆ. ಇಂದ್ರಜಿತ್ ಲಂಕೇಶ್ ಶಕೀಲಾ ಜೀವನದ ಕಥೆಯನ್ನ ಸಿನಿಮಾ ಮಾಡುತ್ತಿದ್ದಾರೆ. ಇಲ್ಲಿ ಶಕೀಲಾ ಪಾತ್ರ ನಿರ್ವಹಿಸುವ ಜವಾಬ್ದಾರಿ ಹುಮಾ ಕುರೇಶಿಗೆ ಸಿಕ್ಕಿದೆ. ಗ್ಯಾಂಗ್ಸ್ ಆಫ್ ವಾಸಿಯಾಪುರ್ ಚಿತ್ರದಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ಹುಮಾ ಇಲ್ಲಿ ತಮ್ಮ ಬೋಲ್ಡ್ ನಟನೆ ಪ್ರದರ್ಶಿಸಲಿದ್ದಾಳೆ. ಜಾಲದಲ್ಲಿ ಶಕೀಲಾ ಜೀವನ ಕತೆ ಹೇಗೆ ಮೂಡಿ ಬರಲಿದೆ? ಹಿಮಾ ನಿಜವಾಗ್ಲೂ ಶಕೀಲಾಳ ರೀತಿ ಮೈಮರೆತು ಅಭಿನಯಿಸ್ತಾಳಾ? ಶಕೀಲಾ ಪಾತ್ರಕ್ಕೆ ಜೀವ ತುಂಬುತ್ತಾಳ ಅನ್ನೋ ಪ್ರಶ್ನೆ ಶಕೀಲಾ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಆದ್ರೂ ತಮ್ಮ ನೆಚ್ಚಿನ ಶೃಂಗಾರ ದೇವತೆಯ ಬಗ್ಗೆ ಸಿನಿಮಾ ಬರ್ತಿರೋದಂತೂ ಶಕೀಲಾ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ರಶ್ಮಿ ಎಸ್, ಜನಶ್ರೀ ನ್ಯೂಸ್, ಬೆಂಗಳೂರು. ಸುಬ್ರಹ್ಮಣ್ಯಂ ಫಾರ್ ಸೆಲ್ ಸಿನಿಮಾದ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಒಂದು ಸ್ಮಾಲ್ ಬ್ರೇಕ್ ನ ನಂತರ.